ಶೀತಲ್ ರಾಮಚಂದ್ರಗೌಡ ನಿವಾಸದಲ್ಲಿ ದಸರಾ ಸಂಭ್ರಮ, ಬೆಳೆ ಜಾನುವಾರುಗಳಿಗೆ ವಿಶೇಷ ಪೂಜೆ ಸಲ್ಲಿಸಿದ ಸೀಕಲ್ ಕುಟುಂಬ. ದಸರಾ ಹಬ್ಬ ವಿಜಯದಶಮಿಯನ್ನು ನಾಡಿನ ಉದ್ದಗಲಕ್ಕೂ ನಾಡಹಬ್ಬ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಜನಸಾಮಾನ್ಯರಿಂದ ಈ ನಾಡಿನ ದೊರೆಯತನಕ ಎಲ್ಲರೂ ಶ್ರದ್ಧೆ, ನಿಷ್ಠೆ, ಭಕ್ತಿಭಾವದಿಂದ ನಾಡದೇವಿಯನ್ನು ಪೂಜಿಸಿ ಆರಾಧಿಸಿ ನಮಿಸಿದರು. ಉದ್ಯಮಿಯಾಗಿ, ರಾಜಕಾರಣಿಯಾಗಿ ಗುರುತಿಸಿಕೊಂಡಿರುವ ಮೂಲತಃ ರೈತ ಕುಟುಂಬದ ಸೀಕಲ್ ರಾಮಚಂದ್ರಗೌಡ, ಅವರ ಕುಟುಂಬದಲ್ಲಿ ತಾತ ಮುತ್ತಾತರ ಕಾಲದಿಂದಲೂ ಆಚರಿಸಿಕೊಂಡು ಬಂದಿರುವ ದಸರಾ ಪೂಜೆಯನ್ನು ವಿಶೇಷವಾಗಿ ಆಚರಿಸಿ ಗಮನ ಸೆಳೆದರು. ಸಾಮಾನ್ಯವಾಗಿ ಎಲ್ಲರೂ ತಾವು ಬಳಸುವ ಕಾರು ಬೈಕ್ಗಳಿಗೆ, ಬದುಕನ್ನು ಕಟ್ಟಿಕೊಂಡ ಅಂಗಡಿ ಕಚೇರಿ ಹೋಟೆಲ್ಗಳಿಗೆ ಪೂಜಿಸಿದರೆ, ಸೀಕಲ್ ರಾಮಚಂದ್ರಗೌಡ ಅವರು ಹೊಲಗದ್ದೆ ತೋಟಕ್ಕೆ, ಹಾಲು ನೀಡುವ ಜಾನುವಾರುಗಳಿಗೆ, ಕುದುರೆ, ಕುರಿ, ಮೇಕೆ, ಎಮ್ಮೆ, ರಾಸುಗಳಿಗೆ ಪೂಜೆ ಸಲ್ಲಿಸುವ ಮೂಲಕ ದಸರಾ ಹಬ್ಬವನ್ನು ವಿಶೇಷವಾಗಿ ಆಚರಿಸಿದರು. ತಾವು ಮತ್ತು ತಮ್ಮ ಕುಟುಂಬದವರು ಬಳಸುವ ಕಾರುಗಳಿಗಷ್ಟೇ ಅಲ್ಲ, ಟ್ರ್ಯಾಕ್ಟರ್ನಿಂದ ಹಿಡಿದು ಕೃಷಿಗೆ ಬಳಸುವ ಎಲ್ಲ ಪರಿಕರಗಳಿಗೆ ಹಾಗೂ ಹೊಲಗದ್ದೆ ತೋಟದಕ್ಕೆ ಪೂಜೆ ಸಲ್ಲಿಸುವಂಥ ಪದ್ಧತಿಯನ್ನು ಅವರ ಹಿರಿಯರ ಕಾಲದಿಂದಲೂ ಆಚರಿಸಿಕೊಂಡು ಬರುತ್ತಿದ್ದಾರೆ. ಜೊತೆಗೆ ಮನೆಯಂಗಳದಲ್ಲಿ ಸ್ಥಾಪಿಸಿರುವ ಆದಿ ಪೂಜಿತ ವಿನಾಯಕನಿಗೆ ಮೊದಲು ಪೂಜೆ ಸಲ್ಲಿಸಿ ನಂತರ ಕಾಲಕಾಲಕ್ಕೆ ಮಳೆ ಬೆಳೆಯಾಗಿ ಎಲ್ಲರೂ ಸುಖ ಸಂತೋಷ ನೆಮ್ಮದಿಯಿಂದ ಆರೋಗ್ಯದ ಬದುಕನ್ನು ನಡೆಸಲೆಂದು ಲೋಕ ಕಲ್ಯಾಣ ಬಯಸಿ ವಿಶೇಷ ಹೋಮ ಹವನವನ್ನು ದಂಪತಿ ಸಮೇತ ನೆರವೇರಿಸಿದರು. ಬಂಧು ಬಳಗ ಸ್ನೇಹಿತರೊಟ್ಟಿಗೆ ತಮ್ಮ ಮನೆ, ಹೊಲಗದ್ದೆ, ಕಾರ್ಖಾನೆ, ಕಚೇರಿ, ಆಸ್ಪತ್ರೆಯಲ್ಲಿ ಕೆಲಸ ಮಾಡುವವರನ್ನು ಜೊತೆಯಲ್ಲಿ ಕೂರಿಸಿಕೊಂಡು ಊಟ ಮಾಡಿ ಅವರೆಲ್ಲರಿಗೂ ಉಡುಗೊರೆಯ ಕಾಣಿಕೆ ನೀಡಿ ವಿಜಯದಶಮಿಯನ್ನು ವಿಶೇಷವಾಗಿ ವಿಶಿಷ್ಟವಾಗಿಯೂ ಆಚರಿಸಿದರು. ನವರಾತ್ರಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಸುಮಾರು ತಲತಲಾಂತರದಿಂದ ಸೀಕಲ್ ಗ್ರಾಮದಲ್ಲಿ ನಮ್ಮ ಕುಟುಂಬದಲ್ಲಿ ದಸರಾ ಹಬ್ಬನನ್ನ ಮನೆಯಲ್ಲಿರ್ತಕ್ಕಂಥ ಎಲ್ಲ ವಾಹನಗಳಿಗೆ, ಇರ್ತಕ್ಕಂಥ ಎಲ್ಲ ಕೆಲಸ ಮಾಡ್ತಕ್ಕಂಥ ಎಲ್ಲ ವಸ್ತುಗಳಿಗೆ ಮತ್ತು ಎಲ್ಲ ಬೆಳೆಗಳಿಗೆ ಪೂಜೆ ಮಾಡ್ತಕ್ಕಂಥ ಸಂಪ್ರದಾಯ. ಅದೇ ರೀತಿ ಈ ವರ್ಷ ಕೂಡ ನಾವು ಅದೇ ಸಂಪ್ರದಾಯ ಥರ ಮನೆ ಹತ್ರ ಎಲ್ಲ ವಾಹನಗಳಿಗೆ, ಅದೇ ರೀತಿ ಎಲ್ಲ ಸಾಮಗ್ರಿಗಳಿಗೆ ಅದೇ ತೋಟದಲ್ಲಿ ಪೂಜೆ ಕಾರ್ಯಕ್ರಮ ಮುಗಿಸಿ ಈಗಾಗಲೇ ನಾವೊಂದು ಈ ಸರಿ ವಾಟರ್ ಮೆಲನ್ ಕಲ್ಲಂಗಡಿ ಬೆಳೆಯನ್ನು ಒಂದು 4-5 ಎಕರೆಯಲ್ಲಿ ಬೆಳೆದಿರ್ತೀವಿ. ಅತ್ಯುತ್ತಮ ಬೆಳೆ ಆಗಿದೆ. ಆ ಸೀಡ್ಸ್ ಕಂಪ್ನಿಯವರು ಬಂದು ಅರ್ಪಿಸ್ತಾ ಇದ್ದೇನೆ.